ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರವೆಯಿಂದ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಸಿನೂ ಟೇಸ್ಟಿನೂ. ಎಷ್ಟೋ ಬೇರೆ ಬೇರೆ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ಲ ರೀ. ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಹೊರಗಡೆ ಹೋಗಿ ಸಮೋಸಾ ಕಚೋರಿ ವಡಾಪಾವ್ ತಿನ್ನುವುದನ್ನು ಕೂಡ ನೆನಪಾಡ್ತೀರಿ. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಈ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ರೀ. ಎಣ್ಣೆ ಕಾಯಲ್ಲಿ ರೀ, ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ರೀ. ಜೀರಿಗೆ ಫ್ರೈ ಆಗಲಿ ರೀ. ಜೀರಿಗೆ ಫ್ರೈ ಆದಮೇಲೆ ಎರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋ ರೀ. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿನೇ ಹಾಕ್ತಾ ಇದ್ದೀನಿ ರೀ. ಈಗ ಈರುಳ್ಳಿಯನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋತೀನಿ ರೀ. ಕಲರ್ ಏನು ಚೇಂಜ್ ಆಗೋದು ಬೇಡ. ಈರುಳ್ಳಿ ಹಸಿ ವಾಸನೆ ಹೋಗಿ ಸಾಫ್ಟ್ ಆದರೆ ಸಾಕು ರೀ. ನೋಡಿ ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವ ರೀ. ಈರುಳ್ಳಿ ಸಾಫ್ಟ್ ಆದಮೇಲೆ ಒಂದು ಆರು ಬೆಳ್ಳುಳ್ಳಿ ಹಸಿಳು ಸ್ವಲ್ಪ ಹಸಿ ಶುಂಠಿಯನ್ನು ಕುಟ್ಟಿ ಹಾಕ್ತಾ ಇದ್ದೀನಿ. ನೀವಿಲ್ಲಾಂದರೆ ಒಂದು ಸ್ಪೂನಾಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದನ್ನು ಹಾಕ್ಬೋದು. ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟರೆ ಒಂದು ನಿಮಿಷಾಗಷ್ಟು ಬೇಯಿಸ್ಕೊಟ್ಟಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ. ನೋಡ್ರಿ ಈಗ ಅದನ್ನು ಬೇಯ್ದದು ಬೇಯ್ದು. ಒಂದು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಫ್ರೋಝನ್ ಪೀಸನ್ನಾದ್ರೂ ಹಾಕ್ಬೋದು. ಈಗ ಅದನ್ನು ಹೈ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೊತೀನಿ ರೀ. ತುಂಬ ಏನು ಕ್ಯಾಪ್ಸಿಕಮ್ ಬೇಯಿಸಲ್ಲ, ಸ್ವಲ್ಪ ಬೇಯಿದ್ರೆ ಸಾಕು ರೀ. ಅದ್ರ ಕ್ರಿಸ್ಪಿನೆಸ್ ಹೋಗಬಾರ್ದು. ನೋಡಿ ಅದನ್ನು ಬೇಯಿಸ್ಕೊಂಡ್ಮೇಲೆ ಒಂದು ಟೊಮ್ಯಾಟೋನ ಹಾಕ್ತಾ ಇದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗ್ತದೆ ರೀ ಉಪ್ಪು ಹಾಕೋದ್ರಿಂದ. ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಆಗಲಿ ರೀ. ನೋಡಿ ಚೆನ್ನಾಗಿ ಟೊಮ್ಯಾಟೊ ಹಾಕಿದ್ಮೇಲೆ ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಮಸಾಲೆಗಾಗಿ ಒಂದು ಸ್ವಲ್ಪ ಅರಿಶಿನ, ಒಂದು ಫೋರ್ ಟೀಸ್ಪೂನ್ ಆಗಷ್ಟು. ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಮಸಾಲೆ ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸ್ತೀನಿ ರೀ. ಎಷ್ಟು ಮಸಾಲೆ ಚೆನ್ನಾಗಿ ಬೇಯ್ತಲ್ಲ ಸ್ಟಫಿಂಗ್ ಅಷ್ಟೇ ಚೆನ್ನಾಗಿ ಆಗ್ತದೆ ರೀ. ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟು 2 ನಿಮಿಷ ಬೇಯಿಸ್ತೀನಿ ರೀ. ನೋಡಿ ಮಸಾಲೆನೂ ಚೆನ್ನಾಗಿ ಬೇಯ್ದದ್ರಿ, ಮತ್ತು ಟೊಮ್ಯಾಟೋನೂ ಸಾಫ್ಟ್ ಆಗಿದ್ರಿ. ನೋಡಿ ಕರೆಕ್ಟ್ ಬೇಯ್ದ್ಮೇಲೆ ನಾನು ಎರಡು ಆಲೂಗಡ್ಡೆನ ಕುದಿಸ್ಬಿಟ್ಟು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲೆನ ಹಾಕ್ತಾ ಇದ್ದೀನಿ ರೀ. ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೀವು ಆಲೂಗಡ್ಡೆ ಬೇಡ ಅಂದರೆ ಇಲ್ಲಿ ಪನೀರ್ ಸ್ಟಫಿಂಗನ್ನಾದರೂ ಮಾಡ್ಕೋಬೋದು ರೀ. ಅದನ್ನು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಅಥವಾ ಮತ್ತು ಬೇರೆ ಯಾವುದೇ ವೆಜಿಟೇಬಲ್ಸ್ ಬೇಕಾದರೂ ನೀವು ಎಲ್ಲಿದ್ದಲ್ಲ ರೀ ಆ್ಯಡ್ ಮಾಡ್ಕೋಬೋದು ರೀ. ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ಇದೊಂದು ಸ್ವಲ್ಪ ತಾರ್ಲಕ್ಕೆ ಬಿಡ್ತೀನಿ ರೀ. ಇದನ್ನು ಅನ್ಕದಾಗ ಸೈಡಿಗೆ ಇಡ್ತೀನಿ. ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರ್ತೀನಿ, ಅದನ್ನು ತೊಗೊಂಡೆ. ಉಪ್ಪಿಟ್ಟು ರವೆ ಇದು ಸಣ್ಣದು ತೊಗೊಂಡೆ ಅಂತ ಹೇಳಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಇದ್ದರೆ ಇದನ್ನು ಡೈರೆಕ್ಟಾಗಿನೇ ತೊಗೊಳಿ. ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ರೀ. ಅಂದರೆ ಆ ಚಿರೋಟಿ ರವೆ ಥರ ಸಣ್ಣಗಾಗಲಿ ಅಥವಾ ಸ್ವಲ್ಪ ಹಿಟ್ಟಿನ ಥರ ಆಗಲಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಈ ಒಂದು ಪ್ಯಾನ್ಗೆ ನಾನು ಯಾವ ಬಟ್ಲೆ ರವೆ ತೊಗೊಂಡಿದ್ದೀನಿ ರೀ ಅದರಲ್ಲೇ 2 ಬಟ್ಲಾಗಷ್ಟ ನೀರನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ರೀ. ನೀವು ತುಪ್ಪನ ಹಾಕೋಬೋದು. ಆ ಉಪ್ಪು ಕರಗಲಿ ರೀ. ಮತ್ತು ನೋಡಿ ಉಪ್ಪು ಕರಗಿದ್ಮೇಲೆ ಈ ನೀರು ಕುದಿ ಬರಲಿ ರೀ. ನೋಡಿ ನೀರು ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ. ಆ ರವೆಯನ್ನು ಹಾಕೋತೀನಿ ರೀ. ಗಂಟಾಗದೇ ರೀತಿ ಲೋ ಫ್ಲೇಮ್ದಲ್ಲಿ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋರಿ. ಇಲ್ಲಾಂದರೆ ಗ್ಯಾಸ್ ಆಫ್ ಆನ್ ಮಾಡಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡ್ಕೋರಿ. ಮಿಕ್ಸ್ ಆಗಿ ಬೇಯ್ದಂಗೆ ಬೇಯ್ದಂಗೆ ಅದೇ ರವೆ ಗಟ್ಟಿ ಆಗ್ತದೆ ರೀ. 1 ಬಟ್ಲ್ ರವೆಗೆ 2 ಬಟ್ಲ್ ನೀರು ಸಾಕಾಗ್ತದೆ ರೀ. ನೋಡಿ ಪಾತ್ರೆ ತಳ ಬಿಡೋವರೆಗೂ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು ರೀ. ನೋಡಿ ಗಟ್ಟಿಯಾಗಿದ್ರಿ. ನೋಡಿ ಇದೇ ರೀತಿಯೇ ಹಾಕಬೇಕು. ಅದಕ್ಕೆ 1 ಬಟ್ಲ್ ರವೆಗೆ 2 ಬಟ್ಲಾಗಷ್ಟು ನೀರನ್ನೇ ಹಾಕ್ರಿ. ನೋಡಿರಿ ಪಾತ್ರೆ ತಳ ಬಿಟ್ಟದ ಈ ರೀತಿ ಕರೆಕ್ಟಾಗಿ ಇದು ಬೇಯ್ದದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಗ್ಯಾಸನ್ನು ಆಫ್ ಮಾಡಿ ಮುಚ್ಚಿ ಒಂದು 5 ನಿಮಿಷ ಇಡ್ತೀನಿ. ಅಂದರೆ ರವೆ ಇನ್ನಷ್ಟು ಉಮ್ಗೊಯ್ದು ಚೆನ್ನಾಗಿ ಬೇಯ್ತದೆ. ನೋಡಿ 5 ನಿಮಿಷ ಆದಮೇಲೆ ಇನ್ನಷ್ಟು ರವೆ ಉಮ್ಗೊಯ್ದು ಸಾಫ್ಟ್ ಆಗಿದ್ರಿ. ಇದು ಒಂದು ಸ್ವಲ್ಪ ತಾರ್ಲಿ ರೀ, ಆಮೇಲೆ ನಾನು ಯೂಸ್ ಮಾಡ್ತೀನಿ ರೀ. ನೋಡಿ ಈಗ ಸ್ಟಫಿಂಗ್ನು ಅರೆದ್ರೆ ನಾನು ಈ ಪ್ಲೇಟಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ. ನೋಡಿ ನೀವು 2 ಶೇಪ್ದಲ್ಲಿನೂ ಮಾಡ್ಕೋಬೋದು. ಇದನ್ನು ರೌಂಡಾಗಿನೂ ಮಾಡ್ಕೋಬೋದು. ನಾನು ಇದನ್ನು ಚೌಕಾಕಾರ ಅಥವಾ ಸ್ಕ್ವೇರ್ ಶೇಪ್ದಲ್ಲಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣ ಸ್ಕ್ವೇರ್ಸ್ ಮಾಡ್ಕೋತೀನಿ ರೀ. ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ. ಉಳಿದಿದ್ದನ್ನು ಒಮ್ಮೆಲೆ ರೆಡಿ ಮಾಡಿ ಇಟ್ಕೋತೀನಿ ರೀ ನಾನು. ನೋಡಿ
ಅದನ್ನು ಒಮ್ಮೆಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದನ್ನು ನಾನು ಕಥಕ ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ನೋಡಿರಿ ರವೆ ಇನ್ನೊಂದು ಸ್ವಲ್ಪ ಬಿಸಿ ಇದೆ, ತುಂಬಾ ಏನಾರಿಲ್ಲ. ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನಾಗಷ್ಟು ಎಣ್ಣೆ ಹಾಕೋದಿನ ರೀ. ಇದನ್ನು ಭಾರ ಹಾಕಿ ಚಂದಂಗೆ ನಾದ್ರಿ, ಅವಾಗ ಏನಾಗ್ತೈತಿ ಅದು ತುಂಬಾ ಸಾಫ್ಟ್ ಆಗ್ತದೆ ರೀ. ನೋಡಿ ನೋಡಿ, ಭಾರ ಹಾಕಿ ಚಂದಂಗೆ ಅದನ್ನು ಹಿಟ್ಟನ್ನು ನಾದ್ರಿ. ನೋಡಿ ನಾದಂಗೆ ನಾದಂಗೆ ಎಷ್ಟು ಸಾಫ್ಟ್ ಅನ್ಸಕತ್ತದ್ರಿ ಇದು. ನೋಡಿ ತೋರಿಸ್ತಾ ಇದ್ದೀನಿ ನೋಡಿರಿ, ಎಷ್ಟು ಸಾಫ್ಟ್ ಆಗಿದೆ ನೋಡಿರಿ. ಇದೇ ರೀತಿಯೇ ಆಗ್ಬೇಕ್ರಿ. ಈಗ ನಾನು ಲಟ್ಟಿಸಿ ನಿಮಗೆ ತೋರಿಸ್ತೀನಿ ರೀ. ನಾನಿಲ್ಲೇ ಚಪಾತಿ ಮಾಡೋ ತಗಡ್ ಮೇಲೇ ಲಟ್ಟಿಸಿ ನಿಮಗೆ ತೋರಿಸ್ತೀನಿ ರೀ. ಎಷ್ಟಿಷ್ಟ ಉಳ್ಳಿಗಳನ್ನ ಮಾಡ್ಕೋತೀನಿ ನಾನು. ಈಗ ಪುರಿ ಮಾಡೋಕ್ಕದು ಮಾಡ್ಕೊಡ್ರಿಲ್ಲ, ಅಷ್ಟೇ ಉಳ್ಳಿನ ತಗೋರಿ. ಎಷ್ಟ ಮಾಡ್ಕೊಂಡಿದ್ದೀನಿ ರೀ, ಅದನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ. ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಉಳಿದಿದ್ದನ್ನು ತೆಗೆದಿಡ್ತೀನಿ ರೀ. ನಾನು ನಿಮಗೆ ಒಂದನ್ನು ಲಟ್ಟಿಸಿ ತೋರಿಸ್ತೀನಿ ಫಸ್ಟ್. ನೋಡಿ ತುಂಬ ಏನು ಎಣ್ಣೆ ಹತ್ತಲ್ಲ, ತಗಡಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತೀನಿ ರೀ. ನೋಡಿ ಈ ರೀತಿ ಲಟ್ಸ್ಕೋತೀನಿ ರೀ. ನೋಡಿ ನಾನು ತುಂಬ ತೆಳುವನ್ನು ಲಟ್ಸಿಲ್ಲ, ಇಷ್ಟನ್ನೇ ತುಂಬ ದಪ್ಪನ್ನು ಲಟ್ಸಿಲ್ಲ, ಮೀಡಿಯಮ್ ಆಗಿ ಲಟ್ಸ್ಕೊಂಡಿದ್ದೀನಿ. ಆ ಸ್ಟಫಿಂಗನ್ನು ನೋಡಿ ಈ ರೀತಿ ಇಟ್ಟು ಫೋಲ್ಡ್ ಮಾಡಿರಿ. ನೋಡಿ ಅದನ್ನು ಸ್ಕ್ವೇರ್ ಶೇಪ್ದಲ್ಲಿನೇ ಮಡಿದ್ರಿ. ನೋಡಿ ಇಲ್ಲೇನು ಮತ್ತೆ ಅಂಟ್ಸಕ್ಕೆ ಮತ್ತು ನೀರು ಅದು ಏನೂ ಹತ್ತಲ್ರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಅದು ಮಡಿಸಿದ ಮೇಲೆ ಅಂಟಿನ ಬಿಡ್ತದೆ ರೀ. ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತೇನೆ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ರವೆ ಏನು ಮಾಡ್ಯದ, ಹೆಲ್ತಿನೂ ಅದ, ಟೇಸ್ಟಿನೂ ಅದ್ರಿ. ಇಲ್ಲನ್ ಮೈದಾ ಗೋಧಿ ಹಿಟ್ಟು, ಸಾರಿ ಮೈದಾ ಗೋಧಿ ಹಿಟ್ಟು ಏನನ್ನು ಬಳಸ್ತೀನಿ, ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇವನು ಕರೀಲಕ್ಕ ಎಣ್ಣೆನೂ ಕೈಲಕ್ಕೆ ಇಟ್ಟಿದ್ದೀರಿ. ಎಣ್ಣೆನೂ ಪರ್ಫೆಕ್ಟಾಗಿ ಕಾಯ್ದದ, ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ನೋಡಿ ಈಗ ತಿರುವಿ ಮತ್ತು ಎರಡು ಸೈಡ ಚೆನ್ನಾಗಿ ಕರಿಯೋಣ. ಇದನ್ನು ನೋಡಿ ಗೋಲ್ಡನ್ ಕಲರ್ ಆಗೋವರೆಗೂ ಕರಿಯೋಣ ರೀ. ಆ ರವೆಯಿಂದ ಹೊರಗಡೆಯಿಂದ ಲೇಯರು ಕ್ರಿಸ್ಪಿ ಆಗಿರ್ತದ್ರಿ, ಮತ್ತು ಎಣ್ಣೆನೂ ಹಿಡ್ಕೊಳ್ಳಲ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವ್ರಿ. ರವೆಯಿಂದ ಮಾಡಿರೋ ಹೊಸ ಥರದ ಬ್ರೇಕ್ಫಾಸ್ಟು ರೆಡಿ ಆಗಿದ್ರಿ. ಇದಕ್ಕೆ ಏನು ಹೆಸರಿಡೋದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ಹೇಳ್ರಿ. ಎಣ್ಣೆ ನೋಡಿಲ್ಲ, ಬಿಸಿ ಬಿಸಿ ಹೀಗೇನೋ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ಇದನ್ನು ನೀವು ಕೊತ್ತಂಬರಿ ಚಟ್ನಿ ಜೊತೆ ಆದ್ರೂ ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.